ಅವನಿ ಜೀವನ ಇನ್ನಷ್ಟು ತೊಂದರೆಗೆ ಸಿಕ್ಕಾಕೋಬಾರ್ದು ಅಂತ ಯೋಚನೆ ಮಾಡಿ ಹಾಗೆ ಮಾಡಿದೆ. ಅಷ್ಟೇ ಹೊರತು ಅವಸರ ಪಟ್ಟು ಏನೋ ಒಂದು ಹೇಳಲಿಲ್ಲ. ಆ ಕ್ಷಣ ಅವಸರ ಪಡ್ತಿದ್ದೀರಾ ಅಂತ ನಮಗೆ ಅನ್ನಿಸ್ತು, ಆದ್ರೆ ಈಗ ಮಾತ್ರ ನೀವು ಮಾಡಿದ್ದೆ ಸರಿ ಅಂತ ಅನ್ನಿಸ್ತಿದೆ. ಇಲ್ಲ ಅಂದ್ರೆ ಅವನನ್ನ ನೋಡೋದಕ್ಕೆ ಅಮ್ಮವರೆಲ್ಲ ದಿನಕ್ಕೊಂದು ಸಂಬಂಧನ ಕರ್ಕೊಂಡು ಬರ್ತಾರೆ, ಅವಾಗ ನಿಹಾರಿಕಾ ಅಂತೂ ತುಂಬಾನೇ ಖುಷಿ ಪಡ್ತಾಳೆ. ಕಣ್ಮುಂದೇನೆ ಗಂಡನ್ ಇಟ್ಕೊಂಡು ಕತ್ತಲ್ಲಿ ತಾಳೆ ಇಟ್ಕೊಂಡು ನನ್ನ ತಂಗಿ ಎಂತ ನರ್ಕ ಅನುಭವಿಸ್ತಿದ್ದಾಳೋ ನೋಡು ಶ್ರೀಕರ್. ನನ್ನ ಹೇಳಿದನ ಒಂದು ಹೆಣ್ಣಿನ ಕೈಯಲ್ಲಿ ದಿನ ಕಣ್ಣೀರ್ ಹಾಕಿಸ್ತಿದೆ. ಅವತ್ತು ಅವನಿಗೆ ಮಾತು ಕೊಟ್ಟಿದ್ದೆ, ಆದ್ರೆ ಇವತ್ತು ಭಯದಿಂದ ನಿಜನ ಬಯಲ್ ಮಾಡೋದಕ್ಕೆ ಆಗ್ತಿಲ್ಲ. ನನ್ ಮೇಲೆ ನನಗೆ ಕೋಪ ಬರ್ತಿದೆ. ನನ್ ಮದ್ವೆ ವಿಷಯ ಬಂದಾಗ್ಲೆಲ್ಲಾನು ತಾಳಿನ್ ತೆಗೆದು ತೋರಿಸ್ಬೇಕು ಅನ್ಸತ್ತೆ. ನನಗಾಗೋ ಲಾಭಕ್ಕಿಂತ ಮನೇಲಿ ಯಾವ ತರ ದುರ್ಘಟನೆ ಆಗುತ್ತೋ ಅನ್ನೋ ಭಯನೇ ನನ್ ಕೈಯಿಂದ ಆ ಕೆಲ್ಸ ಮಾಡಿಸ್ತಿಲ್ಲ. ಅವನಿಗೆ ಸಹನೆ ತುಂಬಾನೇ ಜಾಸ್ತಿ, ಅದಕ್ಕೆ ಸಹಿಸ್ಕೋತಿದ್ದಾಳೆ. ಅವನಿ ಸ್ಥಾನದಲ್ಲಿ ಬೇರೆ ಹುಡುಗಿ ಇದ್ದಿದ್ರೆ ಮಾತ್ರ ಯಾವತ್ತೂ ನಿಜ ಹೊರಗಡೆ ಬಂದ್ಬಿಡ್ತಿತ್ತು. ಯಾವತ್ತೋ ಒಂದಿನ ನಿಮ್ ಹೆಂಡತಿಯಾಗಿ ಪರಿಚಯ ಆಗ್ತೀನಿ ಅನ್ನೋ ಧೈರ್ಯದಿಂದ ಇಷ್ಟು ದಿನ ಇದ್ದೆ. ಈಗ ಅಕ್ಕ ಮಾಡಿರೋ ಕೆಲ್ಸದಿಂದ ನಡೀಬಾರ್ದೇನಾದ್ರೂ ನಡೆದು ಹೋದ್ರೆ ಎಲ್ಲ ಅರ್ಹತೆ ಇರೋ ವಿದೇಶದಲ್ಲಿರೋ ಸಂಬಂಧ ಏನಾದ್ರೂ ಅತ್ತೆಯವ್ರಿಗೆ ಸಿಕ್ಬಿಟ್ರೆ ನನ್ನ ಪರಿಸ್ಥಿತಿ ಏನು? ಸರ್ 900 ರೂಪಾಯಿ ಆಯ್ತು ಸರ್. ಚೇಂಜ್ ಇಲ್ಲ, ಆನ್ಲೈನ್ ಮಾಡಿ ಸರ್. ದುಡ್ಡು ಕೊಡೋದು ಬಿಟ್ರೆ ತಗೊಳ್ಳೋ ಅಭ್ಯಾಸ ಇಲ್ಲ. ಬ್ಯಾಲೆನ್ಸ್ ಅಮೌಂಟ್ನ ಟಿಪ್ಸ್ ಅಂತ ಇಟ್ಕೋ. ಹೊರಗಡೆ ನಿಲ್ಲಿಸ್ತೀಯಾ? ಒಳಗಡೆ ಕರೆಯಲ್ವಾ? ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಯಾಕೆ ಶಾಕ್ ಆದೆ? ತುಂಬಾ ದಿನ ಆದ್ಮೇಲೆ ನೋಡ್ತಿದ್ದೀನಿ ವಿಕಿ, ಅದಕ್ಕೆ ಶಾಕ್ ಆದೆ. ಸರಿ, ಒಳಗಡೆ ಬಾ. ಬಾ ಬಾ. ಏನ್ರಿ ವಿಕಾಸ್ ಬಂದಿದ್ದಾನೆ? ಬಂದೆ ಬಂದೆ. ಹಲೋ ಬಾಮೈದ, ಆಫ್ಟರ್ ಲಾಂಗ್ ಟೈಮ್. ಕೂತ್ಕೋ. ನಿನ್ ತಮ್ಮನಿಗೆ ದುಬೈ ವಾತಾವರಣ ತುಂಬಾ ಹಿಡಿಸಿದೆ ಅನ್ಸುತ್ತೆ. ಚೆನ್ನಾಗಿದ್ದಾನೆ ನನ್ ತಮ್ಮ, ಮೊದಲಿನಿಂದಲೂ ಅಂದವಾಗಿದ್ದಾನೆ. ನಾನು ನಿಹಾರಿಕಾ ಮೇಡ್ ಫಾರ್ ಈಚ್ ಅದರ್ ಆಗಿದ್ದೀವಲ್ವಾ ಅಕ್ಕ, ಅದಕ್ಕೆ ಹೀಗ್ ಮೇಂಟೈನ್ ಮಾಡ್ತಿದ್ದೀನಿ. ನೀನು ನಿಮ್ ಭಾವ ಮಾತಾಡ್ತೀರಿ, ನಾನ್ ಹೋಗಿ ಕಾಫಿ ತಗೊಂಡ್ಬರ್ತೀನಿ. ಅಕ್ಕ, ನಾನ್ ನಿನ್ ಕಾಫಿಗೋಸ್ಕರ ಟೀಗೋಸ್ಕರ ಬಂದಿಲ್ಲ. ಅಮೃತ ಶಿಲೆಯ ಶಿಲ್ಪದಂತ ನನ್ ನಿಹಾರಿಕನ ಅರ್ಜೆಂಟ್ ಆಗಿ ನೋಡ್ಬೇಕು ಅಂತ ಬಂದೆ. ವೇರ್ ಇಸ್ ಮೈ ಸ್ವೀಟ್ ಹಾರ್ಟ್? ನಿಹಾ, ನಿಹಾ, ನಿನ್ ಮದ್ವೆ ಆಗೋನ್ ಬಂದಿದ್ದೀನಿ, ಅರ್ಜೆಂಟ್ ಆಗಿ ಹೊರಗ್ ಬಾ ಡಾರ್ಲಿಂಗ್, ಕಮೋನ್. ರಿಪ್ಲೇನೇ ಇಲ್ವಲ್ಲ ಅಕ್ಕ? ಓ, ನಾನು ಬರ್ತಿದ್ದೀನಿ ಅಂತ ಗೊತ್ತಾಗಿ ಈ ವಿಕ್ಕಿಗೋಸ್ಕರ ಅಂದವಾಗಿ ರೆಡಿ ಆಗ್ತಿದ್ದಾಳೆ ಅನ್ಸುತ್ತೆ. ಯಾಕೆ ಮಾತಾಡ್ತಿಲ್ಲ ಅಕ್ಕ? ನಿಹಾರಿಕಾ ಮನೇಲಿಲ್ಲ ವಿಕಾಸ್.
ಎಲ್ಲಿಗೆ ಹೋಗಿದ್ದಾಳೆ? ಅದು ಅದು ಹೇಳಕ್ಕ, ಅವಳು ಹೋಗಿ ಅತ್ತೆ ಮನೇಲಿ ಕೂತ್ಕೊಂಡಿದ್ದಾಳೆ. ಇವಾಗ ನಾನು ಇವನಿಗೆ ಏನ್ ಹೇಳ್ಬೇಕು? ವಾಟ್ ಹ್ಯಾಪೆಂಡಕ್ಕ? ಉತ್ತರ ಹೇಳೋದಕ್ಕೆ ಯಾಕಷ್ಟು ಹೆಸಿಟೇಟ್ ಮಾಡ್ತಿದ್ಯಾ? ನಿಹಾರಿಕಾ ಫ್ರೆಂಡ್ ಜೊತೆ ಒನ್ ವೀಕ್ ಟೂರ್ ಹೋಗಿದ್ದಾಳೆ ವಿಕಾಸ್. ವಾಟ್? ನಾನು ಬರ್ತಿದ್ದೀನಿ ಅಂತ ಗೊತ್ತಿದ್ದು ಕೂಡ ಹೇಗೆ ಕಳಿಸಿದ್ರಿ? ಕ್ಯಾನ್ಸಲ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಮೊದಲೇ ಅನ್ಕೊಂಡಿದ್ ಪ್ರೋಗ್ರಾಮ್ ವೀಕೆ, ಅದಕ್ಕೆ ಇಲ್ಲ ಅನ್ನೋಕ್ಕಾಗ್ಲಿಲ್ಲ. ಐ ಆಮ್ ವೆರಿ ಡಿಸಪಾಯಿಂಟೆಡ್. ನನ್ನ ಫಿಯಾನ್ಸಿನ ನೋಡ್ದೇನೆ ಒಂದು ವಾರ ಇರಬೇಕಾ? ಇಟ್ಸ್ ಅನ್ಬ್ಯಾರಬಲ್. ಇಬ್ರು ಸೇರಿ ಈವ್ನಿಂಗ್ ಪಬ್ಬಿಗೆ ಹೋಗೋಣ ಅನ್ಕೊಂಡಿದ್ದೆ, ಅಷ್ಟಕ್ಕೂ ಹೀಗೆ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ. ಒಂದು ವಾರನೇ ಅಲ್ವಾ, ಸ್ವಲ್ಪ ತಾಳ್ಮೆ ತಗೋ. ಮೊದಲು ನೀನು ಫ್ರೆಶ್ ಆಗ್ಬಿಡಪ್ಪ, ಮಿಕ್ಕಿದ ವಿಷಯ ಆಮೇಲೆ ಮಾತಾಡೋಣ. ನಡಿ ಬಾ ಮೈದಾ, ಒಳಗೆ ನಡಿ. ಐ ಆಮ್ ವೆರಿ ವೆರಿ ಡಿಸಪಾಯಿಂಟೆಡ್. ಈಗಡೆ ಬಾ. ನೀವು ಬೈದಲ್ಲಿ ಟೂರ್ಕ್ ಹೋಗಿದ್ದಾಳೆ ಅಂತ ಹೇಳಿದ್ರಿ. ಇವನಿಗೆ ಹೊರಗಡೆ ಇಲ್ಲಾದ್ರೂ ಕಾಣಿಸಿದ್ಲು ಅಂದ್ರೆ ದೊಡ್ಡ ಹದ್ದ ಅಂತ ಮಾಡ್ತಾನೆ. ವಿಕಾಸ್ ನಿಜ ಹೇಳ್ಬಿಡೋಣವಾ? ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾದ್ಮೇಲೂ ನಿಜಾನ್ ಬಚ್ಚಿಡೋದಕ್ಕಾಗತ್ತಾ? ನಿಮಗ್ ಧೈರ್ಯ ಇದ್ರೆ ಹೇಳಿ. ಅಯ್ಯೋ ದೇವ್ರೆ, ನಾನಷ್ಟು ಧೈರ್ಯ ಮಾಡೋದಿಲ್ಲ. ಮೊದ್ಲೇ ನನ್ನ ಬಾಮಯ್ದ ಮೆಂಟಲ್ ಕೋಪ ಇಷ್ಟ, ನನ್ನ ಸಾಯಿಸಿದ್ರು ಸಾಯಿಸ್ಬಿಡ್ತಾನೆ. ನಿಹಾರಿಕಾಗಿಂತ ಕೋಪ ಇಷ್ಟ ಇವನು, ಏನ್ ನಡೆಯುತ್ತೋ ಏನೋ. ಅಯ್ಯೋ, ಈ ಸಮಸ್ಯೆಗೆ ಪರಿಹಾರ ನಮ್ ಕೈಲಿಲ್ಲ. ನಿಹಾರಿಕಾ ವಿಕಾಸ್ ಎದುರು ಬದ್ರು ಆದ್ರೂ ಅಂದ್ರೆ ದೊಡ್ಡ ಸುನಾಮಿನೇ ಆಗುತ್ತೆ. ಅವನಿ ಕಷ್ಟದಿಂದ ಬೆಳೆದಿದ್ದಾಳೆ, ಸುಖಾನ್ ಅನುಭವಿಸೋ ಹಾಗೆ ಕೋಟ್ಯಾಧೀಶ್ವರನ್ ಮನೆಗೆ ಹೋಗ್ಬೇಕು. ನಮ್ ಪ್ರಯತ್ನ ನಾವು ಮಾಡ್ತೀವಮ್ಮ. ಮದ್ವೆ ಆಗಿರೋ ಒಂದ್ ಹೆಣ್ಣಿಗೆ ಮತ್ತೆ ಮದ್ವೆ ಅಂದ್ರೆ ಆ ಟಾರ್ಚರ್ ಮಾಮೂಲಿ ಆಗಿರಲ್ಲ. ಅದಕ್ಕೆ ನಿನಗ್ ಮನಃಶಾಂತಿ ಇಲ್ದೇ ಇರೋ ಹಾಗೆ ಮಾಡೋದಕ್ಕೆ, ಯೋಚನೆಯಲ್ಲಿ ಮುಳುಗೋ ಹಾಗೆ ಮಾಡೋದಕ್ಕೆ ಮದ್ವೆ ಸಂಬಂಧ ಅನ್ನೋ ಆಯುಧ. ನನ್ನ ಸಿಕ್ಕಾಕ್ಸಕ್ ನೋಡ್ದೆ, ನೀನೇ ಸಿಕ್ಕಾಕೊಂಡೆ. ನನ್ನ ಸಿಕ್ಕಾಕ್ಸಕ್ ನೋಡ್ದೆ, ನೀನೇ ಸಿಕ್ಕಾಕೊಂಡೆ. ಡೀಪ್ ಥಿಂಕಿಂಗ್ ಅಲ್ಲಿದ್ಯಾ? ಏನ್ ವಿಷಯ? ಮದ್ವೆ ವಿಷಯ ನೀನಾ? ಸುಜಾತ ಅವ್ರು ಹೇಳ್ದ ಹಾಗೆ ಒಳ್ಳೆ NRI ಸಂಬಂಧ ಸಿಕ್ತು ಅಂದ್ರೆ ಸದ್ಯದಲ್ಲೇ ಪೇ 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 ಡುಮ್ ಡುಮ್ ಡುಮ್. ಎಲ್ಲಿಗೆ ಹೋಗ್ತಾ ಇದ್ಯಾ ಓ ಹೆಣ್ಣೆ? ನನ್ ಕೈಯಲ್ಲಿ ಸಿಕ್ಕಾಕೊಂಡಿರೋ ಓ ಹೆಣ್ಣೆ. ಆಗ್ಲಿ, ಎಲ್ಲ ಆಗೋದ್ ಹಾಗೆ ಯಾಕಷ್ಟು ಜಂಬ ಪಡ್ತಿದ್ಯಾ? ಸ್ಟ್ರೇಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ನಿಂಗಿನ್ನೂ ಶ್ರೀಕರ್ಗೆ ಹೆಂಡತಿ ಆಗ್ತೀನಿ ಅನ್ನೋ ಆಸೆ ಏನಾದ್ರೂ ಇದೆಯಾ? ಇದ್ರೆ ಆ ಆಸೆನ ಬಿಟ್ಬಿಡು, ಬೆಂಕಿಗೆ ಹಾಕಿ ಸುಟ್ಟಾಕು. ನನ್ನ ಆಸೆಗಳ ವಿಷಯನ್ ಬಿಟ್ಬಿಡು, ನಿನ್ನ ಆಸೆಗಳೆಲ್ಲ ನೆರವೇರುತ್ತೆ ಅನ್ನೋ ನಂಬಿಕೆ ನಿಂಗಿದೆಯಾ? ನಾನು ಯಾವುದನ್ನೇ ಆದ್ರೂ ಪೂರ್ತಿಯಾಗಿ ನಂಬದ್ಮೇಲೇನೆ ಅಖಾಡಕ್ಕೆ ಇಳಿಯೋದು, ಇಲ್ಲ ಅಂದ್ರೆ ಅದ್ರ ತಂಟೆಗೂ ಹೋಗಲ್ಲ. ನಾನು ಅಷ್ಟೇ. ಏನಂದ್ರೆ ನನಗ್ ಸ್ವಲ್ಪ ತಾಳ್ಮೆ ಜಾಸ್ತಿ ಇರೋದಕ್ಕೆ ಸಮಯ ಅನುಕೂಲಿಸೋವರೆಗೂ ಕಾಯ್ತಾ ಇರ್ತೀನಿ, ಅಷ್ಟೇ ವ್ಯತ್ಯಾಸ. ಸೊ ನನ್ ಜೊತೆ ಇನ್ನು ಸ್ಟ್ರಾಂಗ್ ಆಗಿ ಕಾಂಪೀಟ್ ಮಾಡೋದಕ್ಕೆ ನೀನ್ ಸಿದ್ಧ ಅಂತಿದ್ಯ? ಹೌದು.
ತಾಳಿನೆ ನಿನ್ಗೆ ಇಷ್ಟು ಧೈರ್ಯವಾಗಿ ಮಾತಾಡೋ ಹಾಗೆ ಮಾಡ್ತಿದ್ದೆ. ಏನು ಸೈಲೆಂಟ್ ಆಗ್ಬಿಟ್ಟೆ? ನೀನ್ ಮಾತಾಡ್ಬೇಕಾಗಿರೋದು ಇನ್ನೂ ಏನಾರಿದ್ಯಾ? ಮದ್ವೆ ಅಂದ್ರೆ ಎಲ್ಲರ ಮುಂದೆ ಅದ್ಭುತವಾಗಿ ವಿಜೃಂಭಣೆಯಿಂದ ನಡಿಬೇಕು. ನನ್ ಮದ್ವೆ, ಐ ಮೀನ್ ಶ್ರೀಕರ್ ಜೊತೆ ನನ್ ಮದ್ವೆ ಆ ರೀತಿಯಲ್ಲೇ ನಡೆಯುತ್ತೆ, ಅದರಲ್ಲಿ ಸಂದೇಹನೇ ಇಲ್ಲ. ಆಗ್ಲಿ, ಆ ಮದ್ವೆಗೆ ಗೌರವ ಇರುತ್ತೆ. ನಿನ್ ಮದ್ವೆ ನನ್ ಮದ್ವೆ ಅಷ್ಟು ಗ್ರ್ಯಾಂಡ್ ಆಗಿ ನಡೀಲಿಲ್ಲ ಅಂದ್ರು ಯಾವ್ದೋ ದೇವಸ್ಥಾನದಲ್ಲಿ ಸಿಂಪಲ್ ಆಗೇನು ಮಾಡ್ಸಲ್ಲ ಬಿಡು, ಮಿನಿಮಮ್ ಒಂದ್ ರೇಂಜ್ ಅಲ್ಲೇ ಮಾಡಿಸ್ತೀನಿ. ಇಲ್ಲ ಅಂದ್ರೆ ಯಾರಿಗೂ ಗೊತ್ತಾಗ್ದಾಗ ಹೋಗತ್ತೆ. ಸರಿನಾ? ಮನ್ಸಲ್ ಪ್ರೀತಿ ಇಲ್ದೆ ಇರೋ ಮದ್ವೆಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ರು ವ್ಯರ್ಥಾನೆ. ಮನ್ಸಲ್ ಪ್ರೀತಿನೇ ಇದ್ರೆ ಆ ಮದ್ವೆಗೆ ಎರಡ್ ಹಾರಗಳು ನಾಲ್ಕು ಅಕ್ಷತೆ ಸಾಕು. ನಿನ್ ಮಾತುಗಳು ಶ್ರೀಕರ್ ನನಗೆ ಸಿಗ್ತಾನೆ ಅನ್ನೋ ಹಾಗೆ ಹೇಳ್ತಿದೆ. ಕೊನೆಗೆ ಯಾರಕ್ ಸಿಗ್ತಾನೆ ಅಂತ ನೋಡೋಣ. ನೋಡೋಣ. ಕೆಲವು ಬಂಧಗಳನ್ನ ದೇವ್ರು ಮೊದ್ಲೇ ತೀರ್ಮಾನ ಮಾಡಿರ್ತಾನೆ. ಆ ವಿಷಯ ಗೊತ್ತಿಲ್ಲದೆ ಅವಕಾಶವಾದಿಗಳು ಹಠ ಮಾಡ್ತಾ ಇರ್ತಾರೆ. ಹೌದು, ಶ್ರೀಕರ್ ಅವ್ರನ್ನ 10 ದಿನ ಮನೇಲಿ ಇಟ್ಕೊಂತೀನಿ ಅಂತ ಕರ್ಕೊಂಡು ಹೋಗಿ 4 ದಿನಕ್ಕೆ ಕರ್ಕೊಂಡ್ ಬಂದ್ಯಲ್ಲ, ಯಾಕೆ ಸುಮ್ನೆ? ನೀನ್ ಯಾವ ಕೆಲ್ಸನೂ ಸ್ವಾರ್ಥ ಇಲ್ದೆ ಮಾಡೋದಿಲ್ವಲ್ಲ. ನಾಳೆ ನಾನ್ ದುಬೈಯಿಂದ ಇಂಡಿಯಾಗೆ ಬರ್ತಾ ಇದ್ದೀನಿ. ಮುಹೂರ್ತ ಬಿಸ್ನೆಸ್ಗೋಸ್ಕರ ಅಲ್ಲ, ನಮ್ ಮದ್ವೆಗೆ. 10 ದಿನ ಅಂತ ಹೇಳಿ 20 ದಿನ ಆದ್ರೂ ನಿಮ್ ಮನೆಯಿಂದ ಹೊರಗಡೆ ಬರೋದಿಲ್ವೇನೋ ಅಂತ ಅನ್ಕೊಂಡಿದ್ದೆ. ಸಡನ್ ಆಗಿ ಕರ್ಕೊಂಡ್ ಬಂದಿದ್ದು ತುಂಬಾ ತರ ಸಂದೇಹಗಳಿಗೆ ದಾರಿ ಮಾಡಿಕೊಡ್ತಿದೆ. ನೀನ್ ಅನಗತ್ಯವಾಗಿ ಏನೇನೋ ಊಹಿಸ್ಕೋಬೇಡ. ಇವಳು ಖಂಡಿತವಾಗ್ಲೂ ಏನೋ ಬಚ್ಚಿಡ್ತಿದ್ದಾಳೆ, ಅದೇನು ಅಂತ ಕಂಡುಹಿಡಿಬೇಕು. ಯಾಕೆ ವಿಕಿ ಬಾ ಅಂದೆ? ನಿಮಗೆ ಅಂತ ಕೆಲವು ಗಿಫ್ಟ್ ತಂದಿದ್ದೀನಿ ಅಕ್ಕ. ದುಬೈಯಲ್ಲಿ ನಂಬರ್ 1 ಪರ್ಫ್ಯೂಮ್ ಇದು ನಿನಗೆ. ಥ್ಯಾಂಕ್ಸ್ ಕಣೋ ವಿಕಿ. ಬಾವಾ. ಇದು ನಿನಗೆ. ಥ್ಯಾಂಕ್ ಯು ಬಾಮೈತಾ, ನಮಗೋಸ್ಕರ ಯಾವಾಗ್ಲೂ ಏನೋ ಒಂದು ತಗೊಂಡ್ ಬರ್ತಾ ಇರ್ತೀಯ. ನೀವು ಚೆನ್ನಾಗಿರೋದಕ್ಕೋಸ್ಕರ 1 ಕೋಟಿ ರೂಪಾಯಿ ಖರ್ಚು ಮಾಡಿದೀನಿ, ಇದು ಯಾವ ಲೆಕ್ಕ ಬಾವಾ? ಸರಿ ಬಿಡಿ, ನಿಹಾರಿಕೋಂಗೋಸ್ಕರ ಈ ಡ್ರೆಸ್ಸಸ್ ತಗೊಂಡ್ ಬಂದಿದ್ದೀನಿ. ಮಾಡ್ರನ್ ಆಗಿರೋ ನಿಹಾರಿಕನ್ಗೆ ಸೂಪರ್ ಆಗಿ ಸೂಟ್ ಆಗುತ್ತೆ. ಹಾಗೆ ನಿಹಾರಿಕಾ ಕೂಡ ಇಂಥ ಡ್ರೆಸ್ನ ಯೂಸ್ ಮಾಡ್ತಿರ್ತಾಳಲ್ವಾ, ಅದಕ್ಕೆ ನಮ್ಮಿಬ್ರು ಟೇಸ್ಟು ಒಂದೇ ತರ ಇರುತ್ತೆ. ಅದು ಮೊದಲು. ಇವಾಗ ನಿಹಾರಿಕಾ ನೀಳ್ ಕೇಳ್ಕೊಟ್ಟಿರೋ ಹಾಗಿಲ್ಲ, ಪವಿತ್ರವಾದ ಭಾರತ ಸ್ತ್ರೀ ಆಗಿ ಬದಲಾಗಬೇಕಾಗಿ ಬಂದಿದೆ. ನಾನು ತಂದಿರೋ ಡ್ರೆಸ್ಸು ನಿಹಾರಿಕಂಗೆ ಇಷ್ಟ ಆಗುತ್ತಲ್ವೋ ಬಾವಾ? ಇಷ್ಟ ಆಗುತ್ತೆ, ಇಷ್ಟ ಆಗುತ್ತೆ. ನಾನು ಅರ್ಜೆಂಟಾಗಿ ನನ್ನ ಡಾರ್ಲಿಂಗ್ ಹತ್ರ ಮಾತಾಡಬೇಕು. ನೈಟ್ ಟೈಮ್ ಅಲ್ಲಿ ಯಾಕೆ ವಿಕಾಸ್, ಮಾರ್ನಿಂಗ್ ಟೈಮ್ ಮಾತಾಡ್ಬೋದು ಬಿಡು. ನೋ ವೇ, ಈಗಲೇ ಮಾತಾಡ್ತೀನಿ. ವಿಡಿಯೋ ಕಾಲ? ಹೌದು. ಯಾಕೆ ಟೆನ್ಷನ್ ಆಗ್ತಿದ್ದೀರಿ? ನಾರ್ಮಲ್ ಕಾಲ್ ಮಾಡುವ ಮೈದಾ, ಯಾಕಂದ್ರೆ ಫ್ರೆಂಡ್ಸ್ ಜೊತೆ ಇರ್ತಾಳಲ್ವಾ, ಮಾತಾಡೋದಕ್ಕೆ ತೊಂದರೆ ಆಗತ್ತೆ. ಭಾವ, ನಿಹಾರಿಕಾ ಎಷ್ಟು ಫ್ರೀ ಬರ್ಡ್ ಅಂತ ನಮ್ಮೆಲ್ರಿಗೂ ಗೊತ್ತು. ಹಳೆ ಕಾಲದ ಆಚಾರಗಳಿಗೆ ತಲೆ ಬಗ್ಸೋ ಹುಡುಗಿ ಹಾಗೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ?
ಊರಲ್ಲಿಲ್ಲ, ಯಾರ ಮನೇಲೂ ಇದ್ದಾಳಲ್ಲ ಅಂತ ಕೇಳ್ದ ಅಂದ್ರೆ ಸರಿಯಾಗಿ ಸಿಕ್ಕಾಕೋತೀವಿ. ಹಾಯ್ ಬೇಬಿ. ವಿಕ್ಕಿ? ಯಾ, ನಿನ್ ವಿಕ್ಕಿನೇ? ದುಬೈಯಿಂದನಾ? ಇಷ್ಟೊಂದು ನಾಟಕ ಆಡ್ಬೇಡ, ನಾನು ಮನೆಗೆ ಬಂದಿದ್ದೀನಿ ಅಂತ ಅಕ್ಕ ಹೇಳಿಲ್ವಾ? ಆ ಅಯ್ಯಾ ಹೇಳಿದ್ಲು, ಮರ್ತೋಗಿದ್ದೆ. ಐ ಆಮ್ ಸಾರಿ. ನಾನು ಬರ್ತಿದ್ದೀನಿ ಅಂತ ಗೊತ್ತಿದ್ದು ನಿನ್ನ ಫ್ರೆಂಡ್ಸ್ ಜೊತೆ ಟೂರ್ಗೆ ಹೋಗಿದ್ಯಾ? ನಿನ್ನ ನಿಜವಾಗ್ಲೂ ಎಕ್ಸ್ಕ್ಯೂಸ್ ಮಾಡಬಾರ್ದು. ಒನ್ ವೀಕೆ ಅಲ್ವಾ ವಿಕ್ಕಿ, ಬಂದ್ಬಿಡ್ತೀನಿ. ಈ ನಿಹಾರಿಕಾ ಏನ್ ಮಾಡ್ತಿದ್ದಾಳೆ ನೋಡ್ತೀನಿ. ಐ ಮಿಸ್ ಯು ಸೋ ಮಚ್ ನಿಹಾ. ದುಬೈಯಲ್ಲಿ ನಿನ್ ರೇಂಜ್ಗೆ ತಕ್ಕ ಹೋಳ್ಗೆ ನೋಡ್ಕೊಂಡಿರ್ತೀಯ, ಸುಮ್ನೆ ನನ್ನ ಹತ್ರ ಆಕ್ಟಿಂಗ್ ಮಾಡ್ತಿದ್ಯಾ? ನೋ 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 ನೋ, ನನ್ನ ಮನ್ಸಲ್ಲಿ ನಿನಗ್ ಬಿಟ್ರೆ ಬೇರೆಯವ್ರಿಗೆ ಜಾಗನೇ ಇಲ್ಲ. ನಿನ್ ಕತ್ತಿಗೆ ತಾಳಿ ಕಟ್ಟೋದಕ್ಕೋಸ್ಕರನೇ ಬಂದೆ. ನೀನ್ ಟೂರಿಂದ ಬರೋ ಅಷ್ಟರಲ್ಲಿ ನಮ್ ಮದ್ವೆ ಮುಹೂರ್ತ ನಿಡ್ಸಿರ್ತೀನಿ. ಸದ್ಯದಲ್ಲೇ ನನ್ನ ವಿಕ್ಕಿ ಮದ್ವೆ ಅಂತ ನಿನ್ ಫ್ರೆಂಡ್ಸ್ಗೆಲ್ಲರಿಗೂ ಹೇಳ್ಬಿಡು. ನೋಡು, ನಿನಗೋಸ್ಕರ ಕೆಲವು ಮಾಡರ್ನ್ ಡ್ರೆಸ್ಗಳನ್ನ ತಗೊಂಬಂದಿದ್ದೀನಿ. ಇದ್ನೋಡು, ಇದು ಪಬ್ಗೆ ಹೋಗೋವಾಗ ಇದು ಔಟಿಂಗ್ ಹೋಗೋದಕ್ಕೆ ಇದು ಮೂವಿಗೆ ಹೋಗೋದಕ್ಕೆ ಅದಕ್ಕೆ ಒಂದೊಂದು ಅಕೇಶನ್ಗೆ ಒಂದೊಂದು ಡ್ರೆಸ್ ತಂದಿದ್ದೀನಿ. ಬೇಗ ಬಂದ್ಬಿಡು, ಎಂಜಾಯ್ ಮಾಡ, ಸರಿನಾ? ಸರಿ ವಿಕ್ಕಿ. ಹೇ ನಿಹಾ, ವಾಟ್ಸ್ ದಟ್? ಏನಾಯ್ತು? ನಾನು ಇವಾಗ ಗಮನಿಸ್ತೆ. ಏನಾಯ್ತು? ನೀನು ನೀನ್ ಸೀರೆ ಉಟ್ಕೊಂಡಿದ್ಯಾ? ಇಟ್ಸ್ ಅನ್ಬಿಲೀವೇಬಲ್. ನೀನ್ ಇದಕ್ಕೂ ಮುಂಚೆಗಿಂತ ಇವಾಗ ಸ್ವಲ್ಪ ಮುದ್ದಾಗಿ ಅಂದ್ವಾಗಿ ಕಾಣಿಸ್ತಿದ್ಯಾ. ಆದ್ರೆ ನಿನಗಂತೂ ಸ್ಯಾರಿ ಸ್ವಲ್ಪನೂ ಸೂಟ್ ಆಗ್ತಿಲ್ಲ. ಇನ್ನೊಂದ್ಸರಿ ನನ್ನ ಕಣ್ಣಿಗೆ ಹೀಗೆ ಸ್ಯಾರಿಲೆಲ್ಲ ಕಾಣಿಸ್ಕೋಬೇಡ. ಅಂದ್ರೆ ಇವತ್ತು ಬಂದಿರೋ ಜಾಗದ ಹತ್ರ ಅಮ್ಮನವ್ರ ದೇವಸ್ಥಾನಕ್ ಹೋಗ್ ಬಂದೆ, ಅದಕ್ಕೆ ಸೀರೆ ಉಟ್ಕೋಬೇಕಾಯ್ತು. ವಾಟ್, ನೀನು ದೇವಸ್ಥಾನಕ್ ಹೋಗ್ತಿರದ? ವೆರಿ ಫನ್ನಿ. ನಿನ್ನಲ್ಲಿ ತುಂಬಾ ಚೇಂಜ್ ಕಾಣಿಸ್ತಿದೆ. ಲೇ, ಅವಳ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡಬೇಕು, ನೀನ್ ಕಟ್ ಮಾಡೋ. ಸರಿ, ಹಾಗಾದ್ರೆ ನಾನು ಇಡ್ತೀನಿ. ಓಕೆ, ಗುಡ್ ನೈಟ್, ಟೇಕ್ ಕೇರ್. ಗುಡ್ ನೈಟ್. ನಿಹಾರಿಕಾ ತುಂಬಾ ಅಂದವಾಗಿ ಕಾಣಿಸಿದಳಕ್ಕ. ಲೇ, ಇದೆಲ್ಲ ಆಮೇಲೆ, ಮೊದಲು ಊಟ ಮಾಡೋಣ ಬಾರೋ. ಮಾಮೂಲಿಯಾಗಿ ಸಿಕ್ಕಾಕೊಂಡಿಲ್ಲ ಅಲ್ವಾ ನಾನು? ಅಕ್ಕ, ನಿಹಾರಿಕಾ ನಿಜವಾಗ್ಲೂ ವೈಜಾಕಿಗೆ ಹೋಗಿದ್ದಾಳೆ. ಅದೇನೋ ಹಾಗೆ ಕೇಳ್ತಿದ್ಯಾ? ವಿಡಿಯೋ ಕಾಲ್ ಅಲ್ಲಿ ಅಲ್ಲಿನ ಅಟ್ಮಾಸ್ಫಿಯರ್ ಟೂರ್ ಹೋಗಿರೋ ಸ್ಪಾಟ್ ತರ ಕಾಣಿಸ್ತಿಲ್ಲ. ಅಲ್ಲಿ ಎಲ್ಲ ಹಾಗೆ ಇರುತ್ತೆ ವಿಕಾಸ್. ಸರಿ, ಮೊದಲು ನೀನು ಊಟ ಮಾಡ್ಬೋದು, ಬಾ. ಬಾರೋ.